ವೆಲ್ಕಮ್ ಟು ಲಕ್ಷಾಸ್ವಾಮಿಲ್. ಲಕ್ಷಾಸ್ವಾಮಿಲ್ ಇದು ಕಡೂರಲ್ಲಿದೆ, ಅರಸೀಕೆರೆ ರೋಡಿಗೆ. ಸೋರಿ, ಇವ್ರ ಹತ್ರ ನಿಮಗೆ ಟೀ ಕುಡ್ಡು, ದಾಂಡೇಲಿ ಸ್ಪೆಷಲ್ ಟೀಕು, ಆಸ್ಟ್ರೇಲಿಯನ್ ಹೊನ್ನೆ ಎಲ್ಲ ನಮೂನಿ ಕಟ್ಟಿಗೆ ಸಿಗತ್ತೆ. ಒಳ್ಳೆ ಕಟ್ಟಿಗೆ ಕ್ವಾಲಿಟಿ ಬೇಕಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಕಡಿಮೆ ರೇಟು ಇದೆ ಇಲ್ಲಿ, ಮತ್ತು ಒಳ್ಳೆ ಕ್ವಾಲಿಟಿನೂ ಸಿಗತ್ತೆ. ಹಾಂ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಶ್ ಅಂತ. ಹಾಂ ಸರ್, ನಾನು ಲಕ್ಷ ಸಾಮಿಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಹಾಂ ಸರ್, ನಮ್ಮಲ್ಲಿ ಸಮೇ ಟೈಪ್ಸ್ ಆಫ್ ಟೀಕ್ಸ್ ಇದೆ. ಹಾಂ, ಆ್ಯಂಡ್ ಮತ್ತು ಜಂಗಲ್ ವುಡ್ಸ್ ಆಗಿರ್ಬೋದು, ವನ್ಯ ಮರಗಳಾಗಿರ್ಬೋದು, ತುಂಬ ಕಟ್ಟಿಗೆಗಳಿದ್ದಾವೆ. ಇದು ಯಾವ ವುಡ್ ಸರ್? ಇದು ಅದೇ ಟೀ ಕುಡ್ಡಿವ್ರ ಟೀ ಕುಡ್ಡು. ಹಾಂ, ಇದೆಲ್ಲ ಟೀ ಕುಡ್ಸ್ ಬರುತ್ತೆ. ಇದು ಹುಣ್ಸೂರು ಟೀಕ್ ಅಂತ ಬರುತ್ತೆ. ಹುಣ್ಸೂರು ಟೀಕ್? ಹುಣ್ಸೂರು ಟೀಕ್ ಕ್ವಾಲಿಟಿ ಟೀಕ್ ಇದು. ಒಳ್ಳೆ ಆಯಿಲ್ ಕಟ್ ಇರುವಂಥ ಮತ್ತು ಗ್ರೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹೆಬೋ ನಾಲ್ಕು ಅಡಿ ಗರ್ ಬರುವಂಥ ಮರಗಳು, ಎಲ್ಲ ಸೆಲೆಕ್ಷನ್ ಪೀಸಸ್ ಇರುತ್ತೆ. ಇದು ಲೆನ್ಸ್ ಎಲ್ಲ 20-22-25 ಆ್ಯಂಡ್ 30 ತನಕ ಸಿಗುತ್ತೆ. ಒಂದೊಂದು ಹುಡ್ಡು ಕೂಡ ಇದು 40 ಆ್ಯಂಡ್ 35 ಸೇಫ್ಟಿ ಈ ಥರ ಬರುತ್ತೆ. ತುಂಬ ಒಳ್ಳೆ ಹುಡ್ಡೆ. ಇದು ಯಾವ ಹುಡ್ ಸರ್? ಇದು ಇದು ಬಂದ್ಬಿಟ್ಟು ನಿಮಗೆ ಮಲೇಷಿಯನ್ ಹೊನ್ನೆ ಅಂತ ಬರುತ್ತೆ. ಮಲೇಷಿಯನ್ ಹೊನ್ನೆ? ಹಾಂ, ಹೊನ್ನೆ ಹುಡ್ಡು, ಹೊನ್ನೆ ಮರ ಬರುತ್ತೆ ಇದು. ಇದು ನಿಮಗೆ ಆವರೇಜ್ ಇದು ಬಂದ್ಬಿಟ್ಟು ಗರ್ತು 15 ಬರ್ತಿದೆ, ಒಂದು ಅವರೇಜ್ ಸರೌಂಡಿಂಗ್. ಸೊ ಇದು ಬಂದ್ಬಿಟ್ಟು ನಿಮಗೆ 7, 8, 10, 12, 13 ತನಕ ನಿಮಗೆ ಗರ್ ಸಿಗುವಂತ ಮರ ಇರುತ್ತೆ. ಇದು ಟೀಕ್ಕಿಂತ ಕಾಸ್ಟ್ಲಿ ಸರ್? ಇದು ಇಲ್ಲ, ಟೀಕ್ಕಿಂತ ಮೀಡಿಯಂ ಕಾಸ್ಟ್, ಬಟ್ ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ವುಡ್ ಅಂತ ಹೇಳ್ತೀನಿ. ಇದು ಟೀಕಿಗೆ ಒಂದು ಕಾಂಪಿಟೇಷನ್ ಆಗಿ ಮೂವ್ ಆಗ್ತಿರೋ ಮೊಬೈಲ್ ಮೂಮೆಂಟ್ ಇದೆ, ಒಂದು ಐಟಮ್ ಆಗಿದೆ. ಆಯ್ತು ಸರ್. ಹಾಂ ಸರ್, ಇದು ಯಾವ ಸರ್? ಇದು ಇದು ಕೂಡ ಟೀಕ್ ವುಡ್. ಇದು ನಮ್ಮ ಲೋಕಲ್ ಟೀಕ್ಸ್ ಬರುತ್ತೆ. ಈ ವುಡ್ ಬಂದ್ಬಿಟ್ಟು ನಿಮಗೆ ಆವರೇಜ್ 3-4 ತನಕ ಗರ್ತಿರುತ್ತೆ. ಇದು ಕೂಡ ಲೆಂತ್ ಮರಗಳು ಸಿಗುತ್ತೆ ನಿಮಗೆ, ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅರೇಂಜ್ ಮಾಡಿ ಕಟ್ ಮಾಡಿ ಕೊಡೋದು. ನೀವು ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ಆಯಿಲ್ ಕಂಡು ಶೂಟ್ ಆಗಿರುತ್ತೆ ಸರ್. ಇದು ಕಾಂಪಿಟೇಟಿವ್ ಪ್ರೈಸ್ ಅಲ್ಲ, ನೀವು ಎಲ್ಲ ಡಿಪೆಂಡ್ ಅಪಾನ್ ಅಲ್ಲಿ ಗರ್ಸ್ ಮೇಲೆ ರೇಟ್ ಹೋಗುವಂಥದ್ದು. ಗರ್ಸ್ ಮೇಲೆ ಹೋದಂತೆ ರೇಟೇ ಇರುತ್ತೆ. ಓಕೆ ಸರ್, ದಪ್ಪ ಯಾವ ರೀತಿ ಬರುತ್ತೆ, ಆ ವುಡ್ ಕ್ವಾಲಿಟೀಸ್ ಅದ್ರ ಮೇಲೆ ನಾವು ರೇಟನ್ನು ಫಿಕ್ಸ್ ಮಾಡುವಂಥದ್ದು. ರೈಟ್ ಸರ್. ಟೈಪ್ ಆಫ್ ಟೀಕ್ ಫುಡ್ ಇದು ಬಂದ್ಬಿಟ್ಟು ಡಿಪಾರ್ಟ್ ಆಫ್ ಫಾರೆಸ್ಟ್ ಟೀಕ್ ಅಂತ ಬರುತ್ತೆ ಇವರೆ. ಇದೆಲ್ಲ ಫಾರೆಸ್ಟ್ ಏರಿಯಾ ಟೀಕ್ ಮರಗಳು, ಕಾಡಿನ ಮರಗಳು ಇವೆಲ್ಲ. ಇದು ಸುಮಾರು 100 ವರ್ಷ ಮರಗಳು. ಇದೆಲ್ಲ ಹಬ್ಬೋ 4, 5, 6, 7, 8 ಗರ್ತು ಬರುವಂಥ ಮರ ಆಗಿರುತ್ತೆ ಇದು. ಇದು ಒಳ್ಳೆ ಗ್ರೈನ್ಸ್ ಬ್ಲ್ಯಾಕ್ ಗ್ರೈನ್ಸ್ ಬರುವಂಥ ಮರ, ತುಂಬ ಒಳ್ಳೆ ಆಯಿಲ್ ಕಂಟೆಂಟ್ ಬರುವಂಥ ಹುಟ್ಟಿ. ಸರ್ ಇದು ಉಡ್ಡು? ಇದು ಒಂದು ಟೈಪ್ ಆಫ್ ಉಡ್ಡು, ಇದು ಫ್ರೆಂಡ್ಸ್ಗೆಲ್ಲ ಮೂವ್ ಆಗ್ತಿದೆ. ಇದು ಮಹಾಗಣಿ ಅಂತ ಒಂದು ಉಡ್ ಬರುತ್ತೆ ಇವರೆ, ಆ ವುಡ್. ಇದು ಇದು ಒಂದು ಟೈಪ್ ಆಫ್ ಜಂಗಲ್ ವುಡ್, ಚೆನ್ನಾಗಿ ಬರುತ್ತೆ. ಇದು ಫರ್ನಿಚರ್ಸಿಗೆ, ಡೋರ್ಸಿಗೆ ಯಾವ ರೀತಿ ಯೂಸ್ ಆಗುತ್ತೆ, ಫರ್ನಿಚರ್ಸ್ ಫ್ರೇಮ್ಸ್ ಎಲ್ಲ ಬಾಕ್ಲು ಎಲ್ಲ ಮಾಡುವಂಥದ್ದು. ಇದು ಕೂಡ ಒಂದು ಒಳ್ಳೆ ಟೈಪ್, ಒಂದು ಟೈಪ್ ಆಫ್ ವುಡ್ ಮೂವೇಬಲ್ ಒಂದು ವುಡ್ ಅಂತ ಹೇಳ್ಬೋದು ಇದನ್ನು. ಯಾ, ಇದು ಒಂದು ಟೈಪ್ ಆಫ್ ವುಡ್. ಇದು ಬಂದ್ಬಿಟ್ಟು ನಮಗೆ ಲೋಕಲ್ ಹೊನ್ನೆ, ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಒಂದು ಪದಾರ್ಥ, ಅಂದರೆ ಒಂದು ಮರ ಆಗಿರುತ್ತೆ. ಇದು ಏನು ಮಲೇಷಿಯನ್ ಹೊನ್ನೆ ಅಂತ ಹೇಳಿದೆ, ಅದಕ್ಕೆ ಸಪೋರ್ಟಿಂಗ್ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥದ್ದು, ನಮ್ಮ ಇಂಡಿಯಾ ಒಂದು ವುಡ್ ಇದು. ಇದು ಲೋಕಲ್ ಹೊನ್ನೆ ಅಂತ, ಲೋಕಲ್ ಹೊನ್ನೆ, ಲೋಕಲ್ ಹೊನ್ನೆ, ಹೊನ್ನೆ ಮರ ಅಂತ ಕರಿತೀವಿ. ಇದು ಬರೀ ಕರ್ನಾಟಕದಲ್ಲಿ ಬೆಳೆಯುತ್ತ ಸರ್? ಇದು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಒಂದು ವುಡ್. ಇದು ಕಾಸ್ಟ್ಲಿನಾ ಸರ್ ಇದು ಪ್ರೈಸ್? ಇದು ಮೀಡಿಯಂ ಕಾಸ್ಟಸ್ ಇರುತ್ತೆ. ಸೊ ಅವರೇಜ್ ಅದಕ್ಕೋಸ್ಕರ ಇದು ಸ್ವಲ್ಪ ಲಿಟಲ್ ಬಿಟ್ ಪ್ರೈಸಸ್ ಎಲ್ಲ ಕಡಿಮೆ ಇರುತ್ತೆ. ಓಕೆ ಸರ್. ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ರೈತರು ಬೆಳೆಯುವಂಥ ಮರ ಆಗಿರುತ್ತೆ. ಇದು ಲೋಕಲ್ ಹುಡ್, ನಮ್ಮ ಸುತ್ತಮುತ್ತ ಇಲ್ಲಿ ತೋಟಗಳಲ್ಲಿ ಬೆಳೆಯುವಂಥ ಹುಡ್ ಆಗಿರುತ್ತೆ. ಇಲ್ಲಿ ಲೋಕಲ್ ಕರ್ನಾಟಕ, ಬರೀ ಕಡೂರು ಮಾತ್ರ ಇಲ್ಲಿ, ನಮ್ಮ ಕರ್ನಾಟಕ ಕಡೂರು ಚಿಕ್ಕಮಗಳೂರು ಸರೌಂಡಿಂಗ್ ಬರುವಂಥ ಹುಡ್ಗಳಿದೆಲ್ಲ. ಇದು ಬಂದ್ಬಿಟ್ಟು ನಿಮಗೆ ಇದು ತಗೊಳ್ಳಿ, ಈ ಒಂದು ಸರ್ಫೇಸ್ ಇದ್ರಲ್ಲಿ ಏನಿರುತ್ತೆ, ನಮ್ಮ ಲೋಕಲ್ಸ್ ಎಲ್ಲ ಏನಂದರೆ ನಮ್ಮ ಇಲ್ಲಿ ಜನಗಳು ಲೋಕಲ್ ಬೇಕು ಅಂತ ಕೇಳಿದಾಗ ಅಂಥ ವ್ಯಕ್ತಿಗಳೇ ನಾವು ಕೊಡುವಂಥದ್ದು. ಇದು ಕೂಡ ಒಂದು ಟೈಪ್ ಒಳ್ಳೆ ಕ್ವಾಲಿಟಿ ವುಡ್ ಅಂತ ಹೇಳ್ತೀನಿ. ಈಗ ಇದು ಒಳ್ಳೆ ಆಯಿಲ್ ಕಂಟೆಂಟ್ ಇರುತ್ತೆ, ನಮ್ಮ ಲೋಕಲ್ ಅಂದರೆ ಕೆಲವಷ್ಟು ಜನ ಲೈಕ್ ಮಾಡೋದು ಜಾಸ್ತಿ. ಇದು ಇದು ಫರ್ನಿಚರಿಗೆ ಎಲ್ಲ ಸೂಟೇಬಲ್ ಇದೆ, ಫರ್ನಿಚರ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲದಕ್ಕೂ ಯೂಸ್ ಆಗುವಂಥದ್ದು. ಟೀ ಕುಡ್ ಅಂದರೆ ಇದಕ್ಕೆ ವ್ಯಾಲ್ಯೂ ಇದೆ. ಇದು ಕಾಸ್ಟ್ಲಿನಾ ಸರ್ ಪ್ರೈಸ್? ಇದು ಕಂಪೇರ್ ಮಾಡಿದರೆ ಟೀಕಿಗೆ ಇದೆಲ್ಲ ಕಾಸ್ಟ್ ಅವರೇಜಬಲ್ ಇರುತ್ತೆ ಎಲ್ಲ ರೇಟು ಕೂಡ. ಒಂದು ನಮ್ಮ ಲೋಕಲಲ್ಲಿ ನಮ್ಮ ಲೋಕಲ್ ಜನ ಕಾಯಿಸ್ಕೊಡುವಂಥದ್ದಲ್ವಾ, ಸೊ ಎಲ್ಲದೂ ಕೂಡ ಇದೆ. ಹಾಂ ನೋಡಿ ಇವರೇ, ಇದು ಶಿವಾನಿ ವುಡ್ ಅಂತ ಬರುತ್ತೆ. ಇದು ಲೋಕಲ್ ನಾಟಿ ಕೂಳಿ ಅಂತ ಕರೀತಾರೆ, ಒಂದೊಂದು ಸೈಡ್ ಕೂಳಿ ಮರ ಅಂತ ಕರೀತಾರೆ. ಕೂಳಿ ಮರ, ಕೂಳಿ ಕೂಳಿ
ಸೊ ಇದು ಶಿವಾನಿ ವುಡ್ ಅಂತ ಕರಿತೀವಿ, ಇದು ಲೋಕಲ್ ನಾಟಿ ಶಿವಾನಿ ವುಡ್ ಅಂತ ಬರುತ್ತೆ. ಇದು ಫುಲ್ ಎಲ್ಲ ವೈಟ್ ಪರ್ಪಸ್ ಇರುತ್ತೆ, ತುಂಬ ಚಟ್ಟಗಳಿಗೆ ಮತ್ತೆ ಒಂದು ಲೋ ಬಜೆಟ್ ಅಲ್ಲಿ ಸಿಗುವಂತ ವುಡ್ ಆಗಿರುತ್ತೆ. ಇದು ರೇಟ್ ಕಡಿಮೆನಾ ಸರ್? ಇದು ಕಡಿಮೆ ಇರುತ್ತೆ, ಒಳ್ಳೆ ವುಡ್ ಆಗಿರುತ್ತೆ, ತುಂಬ ಮೂವೇಬಲ್ ಇದೆ. ಇದು ಶಿವಾನಿ ವುಡ್ ಅಂತ ಕರಿತೀವಿ. ಇದು ಸ್ಪೆಷಲೈಸ್ ಯಾಕೆ ಯೂಸ್ ಮಾಡ್ತಾರೆ ಸರ್? ಇದು ಈ ವುಡ್ ಡೋರ್ಸ್ ಆಗಿರ್ಬೋದು, ಚಟ್ಟಗಳಿಗೆ ವಿಂಡೋಸ್ ಫ್ರೇಮ್ಸ್ ಗಳು ಎಲ್ಲ ಎವ್ರಿಥಿಂಗ್ ಯೂಸ್ ಆಗುತ್ತೆ. ಫರ್ನಿಚರ್ಸ್ ಗೆ ಎಲ್ಲ ಸೂಟೇಬಲ್ ಇದೆ. ನಾನು ಫಾರ್ ಎಕ್ಸಾಂಪಲ್ ನನ್ನ ಆಫೀಸ್ ಬಿಲ್ಡ್ ಮಾಡಿದ್ರೆ ನಾನು ಇದೇ ಮಾಡಿದೆ. ನಾನು ಅದನ್ನ ಸ್ಯಾಂಪಲ್ ತೋರಿಸ್ತೀನಿ ನಿಮಗೆಲ್ಲ ಅಲ್ಲಿ. ಇದೊಂದು ಟೈಪ್ ಆಫ್ ಜಂಗಲ್ ವುಡ್ ಅಂತ ಕರಿತೀವಿ. ಈ ವುಡ್ ಬಂದ್ಬಿಟ್ಟು ನಮ್ದು ಸಂಪಿಗೆ ಮರ ಅಂತ ಕರಿತೀವಿ. ನಮ್ಮ ಲೋಕಲಲ್ಲಿ ನಮ್ಮ ರೈತರುಗಳು ಹಡ್ಡಕ್ಕೆ, ನಿಮಗೆ ಗೊತ್ತಿರ್ಬೋದು, ಹಡ್ಡಕ್ಕೆ ಯೂಸ್ ಮಾಡ್ತಾರೆ. ಸಂಪಿಗೆ ವುಡ್ ಅಂತ ಬರುತ್ತೆ ಇದು. ಸಂಪಿಗೆ ವುಡ್ ಹಟ್ಟಕ್ಕೆ ಯೂಸ್ ಮಾಡ್ತಾರೆ? ಹಲ್ಲಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸಂಪಿಗೆ ಮರ ಅಂತ ಕರೀತಾರೆ ಇದು. ನಮ್ಮ ಲೋಕಲ್ ಅಲ್ಲಿ ಸಿಗುವಂತ ಮರ ಇದು. ಇದು ಲೋಕಲ್ ಸಿಗತ್ತಾ? ಹೌದು, ಇದು ಲೋಕಲ್ ಸಂಪಿಗೆ ಮರ. ತುಂಬಾ ಚೆನ್ನಾಗಿ ಬರುತ್ತೆ, ನಮ್ಮ ರೈತರುಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಸಿಗುವಂತ ಒಂದು ಮರ ಆಗಿದೆ ಇದು. ಇದು ಟೀಕ್ ವುಡ್, ಇದು ಡ್ರೈ ಪೀಸ್ ಇರುವಂತದ್ದು ನೋಡಿ. ತುಂಬಾ ಗ್ರೈನ್ಸ್ ಚೆನ್ನಾಗಿದೆ ಅಂಡ್ ಒಳ್ಳೆ ಆಯಿಲ್ ಕಂಟೆಂಟ್, ಒಂದು ಲೈನ್ಸ್ ಬರುವಂತ ಗ್ರೈನ್ಸ್ ಎಲ್ಲ ಮೂವೇಬಲ್ ಇರುತ್ತೆ. ಇದು ನನಗೆ ಹೇಳಿದ್ದಲ್ಲ, ನಿಮಗೆ ತೋರಿಸಿದ್ರೆ ಡಿಪಾರ್ಟ್ಮೆಂಟಿಕ್ಸ್ ಈ ರೀತಿ ಬರುತ್ತೆ. ನಾನು ನಿಮಗೆ ಸ್ಯಾಂಪಲ್ಸ್ ಎಲ್ಲ ತೋರಿಸ್ತೀನಿ ಇನ್ನು ನೋಡಿ. ಇದು ಒಂದು ಆಯಿಲ್ ಕಂಟೆಂಟ್ ಫ್ರೂಟ್ ಆಗಿರ್ಬೋದು, ಗೋಲ್ಡನ್ ಕಲರ್ ಬರುವಂಥ ಸರ್ಫೇಸಸ್ಸು, ಆಮೇಲೆ ತುಂಬ ಸರ್ಟಿಫಿಕೇಷನ್ ಸಿಕ್ಕಿರುವಂಥದ್ದು. ನಮ್ಮ ಬೆಂಗಳೂರಲ್ಲೆಲ್ಲ ತುಂಬ ಒಳ್ಳೆ ಸರ್ಟಿಫಿಕೇಷನ್ ಗುಡ್ ಕ್ವಾಲಿಟಿ ವುಡ್ ಅಂತ ಹೆಸರು ವಸ್ತು ಆಗಿರುವಂಥದ್ದು. ಇದು ನೋಡಿ, ಇದು ನಮ್ಮ ಆಫೀಸ್. ಆ್ಯಕ್ಚುಲಿ ಇದು ನಮ್ಮ ಕಸ್ಟಮರ್ಸ್ ಏನು ಬರ್ತಾರೆ ಅವರಿಗೆ ಒಂದು ರೆಸ್ಟಿಂಗ್ ಪರ್ಪೋಸ್ ಇಲ್ಲಿ ಮಾಡ್ತೀವಿ. ಸೊ ನಾನು ನಿಮಗೆ ತೋರಿಸಿದೆ ಅಲ್ಲಿ ಕುಳಿ ಮರ ಅಂತ ಹೇಳಿದ್ದಲ್ಲ, ಶಿವಾನಿ ವುಡ್ ಅಂತ. ಸೊ ಇದೆಲ್ಲ ಸರ್ಫೇಸಸ್ ಬಂದ್ಬಿಟ್ಟೆಲ್ಲ ಇದೆಲ್ಲ ನಾನು ಬಿಲ್ಡ್ ಮಾಡಿಸಿರೋಂಥದ್ದು ಶಿವಾನಿ ಮರದಲ್ಲಿ ನಾವು ಮಾಡ್ತೀವಿ. ಇದು ಶಿವಾನಿ ಮರದಲ್ಲಿ ಆಗಿದ್ದು ಸರ್? ಇದು ಶಿವಾನಿ ಮರದಲ್ಲಿ ಆಗಿರುವಂಥದ್ದು. ಸೊ ಆ ಒಂದು ಕ್ವಾಲಿಟಿ ವುಡ್ ಕೂಡ ಹೌದು, ಅದು ನಾನು ನಿಮಗೆ ಹೇಳಿದೆ. ನಾನು ಆ್ಯಕ್ಚುಲಿ ಆಫೀಸೆಲ್ಲ ಬಿಲ್ಡ್ ಮಾಡಿರೋ ಎಲ್ಲ ಕೂಡ ಅದೇ ಮಾಡಿ ನೋಡಿ. ಇದು ಡಿಸೈನ್ ತುಂಬ ಒಳ್ಳೇದಿದೆ ಸರ್. ಇದು ಇದು ಯಾವ ಡಿಸೈನಿಂಗ್ ಸೆಲೆಕ್ಷನ್ ಡಿಸೈನಿಂಗ್ಸ್ ಇರೋದು? ಸಿಗುವಂತ ಒಂದು ಕಟ್ ಸೈಜಸ್ ಎಲ್ಲ ಇದೆ, ಕಟ್ ಸೈಜಸ್ ಬರುತ್ತೆ. ಈಗ ಫ್ರೇಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಬಂದ್ರೆ ನಮಗೆ ರೆಡಿ ಸೈಜಸ್ ಅಂತ ಕೇಳಿದಾಗ. ಸೊ ನಾವೇನು ಒಳಗೆ ಪ್ರಿಪೇರ್ ಮಾಡಿರ್ತೀವಿ ನಮ್ಮ ಲೋಕಲ್ ಕೊಯ್ಲಿ ಇಟ್ಟಿರ್ತೀವಿ ಅವನ್ನ ಮಾತ್ರ ಮೂವ್ ಮಾಡ್ತೀವಿ. ಇದು 6x3 6 3 ಸೈಜ್ ಇದು, 7 feet ಲೆಂತ್ ಬರುತ್ತೆ. ಇದು ಒಂದು ಬಾಕ್ಲಿಗೆ ಫ್ರೇಮ್ ಆಗಿ ಯೂಸ್ ಮಾಡ್ತಾರೆ. ಬಾಕ್ಲಿಗೆ ಫ್ರೇಮಿಗೆ ಯೂಸ್ ಮಾಡಿ ಬಾಕ್ಲಿಂಗ್ ಇಲ್ಲ. 6x3 7 feet ಲೆಂತ್ ಬರುವಂಥದ್ದು. ವುಡ್ ಬಂದ್ಬಿಟ್ಟು ಏನಿದೆ, ಈ ವುಡ್ ಬಂದ್ಬಿಟ್ಟು ಎಲ್ಲ ಕಟ್ ಸೈಜಸ್, ಆ ಒಂದು ಫ್ರೇಮ್ಸ್ ಮಾಡುವಂಥ ಅಡ್ಡ ಬರುವಂಥ ಒಂದು ಕಟ್ ಪೀಸಸ್ ಇದೆಲ್ಲ. ಇದು 4 feet 3.5 feet ಈ ಥರ ಎಲ್ಲ ಇರುತ್ತೆ. ಯಾವ ವುಡ್ ಸರ್ ಇದು? ಅದು ಕೂಡ ಟೀಕ್ ವುಡ್ ಆಗಿರುತ್ತೆ. ಟೀಕ್ ವುಡ್? ಹಾಂ, ನಮ್ಮ ಟೀಕ್ ವುಡ್ ಲೋಕಲ್ ಟೀಕ್ ವುಡ್ಸ್ ಇರುತ್ತೆ. ನೀವು ನಾವು ಒಂದೊಂದು ಸೆಕ್ಷನ್ ಒಂದೊಂದು ಕಡೆ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ ಈಗ ಲೋಕಲ್ ಟೀಕ್ ಒಂದು ಕಡೆ ಮಾಡಿರ್ತೀನಿ, ಹುಣಸೂರು ಟೀಕ್ ಒಂದು ಕಡೆ ಸೆಕ್ಷನ್ಸ್ ಮಾಡಿರ್ತೀನಿ. ಆ್ಯಂಡ್ ದೆನ್ ಹೊರಗೆ ಬಂದರೆ ಬರೋ ಬಾರ್ಡ್ರ್ ಅಂತ ಬರುತ್ತೆ, ಅದನ್ನು ಒಂದು ಕಡೆ ಸೆಕ್ಷನ್ಸ್ ಮಾಡಿರ್ತೀವಿ. ಈ ಥರ ಎಲ್ಲ ಇರುತ್ತೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ಚಟ್ಟ ಪೀಸಸ್. ವಿಂಡೋ ಫ್ರೇ ಚಟ್ಟ ಏನು ಬರುತ್ತೆ ಆ ಎಲ್ಲ ಐಟಮ್ಸ್ ನಾನು ಒಂದು ಟ್ರ್ಯಾಕ್ಸ್ ಮಾಡಿಬಿಟ್ಟು ಸಬ್ ಸಪ್ರೇಟ್ ಇಟ್ಟು ಸೇರ್ತೀವಿ. ಎಲ್ಲ ಬಂದ್ಬಿಟ್ಟು ಚಟ್ಟ ಐಸ್ ಚಟ್ಟ ಐಟಮ್ಸ್ ಅದಕ್ಕೆ ಬರುವಂಥದ್ದು ಚಟ್ಟ ಐಟಮ್ಸ್. ಹಾಂ, ಚಟ್ಟ ಐಟಮ್ಸ್ ಎಲ್ಲ ಇದೆ. ಸೊ ಏನೇ ಐಟಮ್ ಕೇಳಿ ಎವ್ರಿಥಿಂಗ್ ಐಟಮ್ಸು ನಾವು ಇದನ್ನು ಕೊಡ್ತೀವಿ. ಕಸ್ಟಮರ್ಸ್ ಏನು ಕೇಳಿದರೂ ಕೂಡ ಯಾವುದೇ ರೀತಿ ಎಲ್ಲ ಟಿಕೆಟ್ಸ್ ಆ್ಯಂಡ್ ಕಟ್ ಸೈಜಸ್ ಎವ್ರಿಥಿಂಗ್ ನಾವು ಕೊಡುವಂಥದ್ದು. ಸರ್, ಈ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಬಂದರೆ ನೀವು ಅವರಿಗೆ ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ? ಖಂಡಿತ ಖಂಡಿತ ಮಾಡಿಕೊಡ್ತೀವಿ. ನಮ್ಮಿಂದ ಏನು ಸಹಾಯ ಬೇಕೋ ನಾವೆಲ್ಲ ಹೆಲ್ಪ್ ಮಾಡಿಕೊಡ್ತೀವಿ. ನಾವೆಲ್ಲ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಎಲ್ಲ ಹೋಲ್ಸೇಲ್ ಬಿಸ್ನೆಸ್ಸನ್ನು ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೆ ಯಾವುದು ವುಡ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಖಂಡಿತವಾಗಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಸಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷಾ ಸ್ವಾಮಿಲ್ ಕಡೂರ್.